ತುಂಬಾ ಹಿಂಸೆ ಕೊಡ್ತೀನಂತೆ 9 ತಿಂಗಳು ಪಾಪ ನಾನು. ಆವಾಗ ಏನ್ ಮಾಡಿದ್ರು, ನಮ್ಮ ಅಮ್ಮ ಅವ್ರ ಅಕ್ಕ ಇದಾರಲ್ಲ, ಅವರು ಕರ್ಕೊಂಡು ಹೊರಟೋಗ್ಬಿಟ್ರಂತೆ. ನಾನು ಬರೀ 9 ತಿಂಗಳು ಅಷ್ಟೇ ಹಾಲು ಕುಡ್ದಿರೋದು. ದೊಡ್ಡಪ್ಪ ದೊಡ್ಡಪ್ಪ ಅನ್ನಕ್ ಸಾಧ್ಯನೇ ಇಲ್ಲ, ನಮ್ಮ ಅಪ್ಪ ನನ್ನ ಜೀವ ಅವರು. ಅವರಂಗೆ ಇಡೀ ಪ್ರಪಂಚದಲ್ಲಿ ನಂಗೆ ಈಗ ಪದೇ ನೋಡೋದು ಅದು ನನಗೆ ಬೇಜಾರಲ್ವಾ? ಬೇಜಾರಲ್ಲ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ, ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ಗೆ. ಹೆಂಗಿದ್ದೀರಿ ಎಲ್ಲರೂ? ಕಾಫಿ ಟೀ ನಾಷ್ಟ ಊಟ ಎಲ್ಲ ಆಯ್ತಾ? ರಶ್ಮಿ ಅವರೇ, ಇವತ್ತು ಫುಲ್ಲು ಗ್ರೌಂಡ್ ನಿಮ್ಮದೇ, ಮಾತಾಡ್ಕೊಳ್ಳಿ ನೀವೇ. ಎಲ್ರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀರಿ? ತುಂಬ ಜನ ಕೇಳ್ತಾ ಇದ್ರಿ. ಹಂಗನ್ಕಂಡು ನಾನೇ ಮಾತಾಡ್ತೀನಿ ಬಂದಿದ್ದಲ್ಲಿ. ನೀವು ಎಲ್ಲಿ ಹುಟ್ಟಿದ್ದು, ನಿಮ್ಮ ಊರು ಯಾವುದು, ಏನು ಅಂತ ಎಲ್ಲ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯ. ನನಗೆ ನಮ್ಮ ಅಮ್ಮಂಗೆ 9 ತಿಂಗಳು, ನಾನು 9 ತಿಂಗಳು ಪಾಪು ಇದ್ದಾಗ ನನ್ನ ತಂಗಿಗೆ ಅಂತ ಪ್ರೆಗ್ನೆಂಟ್ ಇದ್ರಂತೆ. ತುಂಬ ಹಿಂಸೆ ಕೊಡ್ತೀನಂತೆ 9 ತಿಂಗಳು ಪಾಪು ನಾನು. ಆವಾಗ ಏನು ಮಾಡಿದರು, ನಮ್ಮ ಅಮ್ಮ ಅವ್ರ ಅಕ್ಕ ಇದಾರಲ್ಲ, ಅವರು ಕರ್ಕೊಂಡು ಹೊರಟೋಗ್ಬಿಟ್ರಂತೆ. ನಾನು ಬರೀ 9 ತಿಂಗಳು ಅಷ್ಟೇ ಹಾಲು ಕುಡ್ದಿರೋದು, ಎತ್ಕೊಂಡು ಹೊರಟೋಗ್ಬಿಟ್ರಂತೆ. ಇದರಲ್ಲಿ ಎಷ್ಟೋ ನನಗೂ ಗೊತ್ತಿಲ್ಲ. ಈ ಇದರಲ್ಲಿ ಇವಳು ಹೇಳ್ತಾ ಇರೋ ಕಥೆಲಿ ಒಂದಷ್ಟು ಮಾತ್ರ ಗೊತ್ತು, ಒಂದಷ್ಟು ಹೇಳೋಳಿ, ಒಂದಷ್ಟು ಪೂರ್ತಿ ಡೀಟೇಲಾಗಿ ಹೇಳ್ತಾಳೆ. ಇವತ್ತು ಇಲ್ಲೇ ನಾನೇ ಹೇಳಬೇಕು ಅಂತ ಇದನ್ನು ನಾನೇ ಎಡಿಟ್ ಮಾಡುವಾಗಲೇ ಅಷ್ಟೇ, ಏನೇ ಆಗಲೂ ಅಷ್ಟೇ, ನನಗೆ ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಹೇಳಮ್ಮ, ಇದು 9 ತಿಂಗಳು ಪಾಪು ಎತ್ಕೊಂಡು ಹೋದ್ರು. ಅಂದರೆ ನಮ್ಮ ದೊಡ್ಡಮ್ಮಗೆ 3 ಜನ ಗಂಡ್ಮಕ್ಳು, ಅಲ್ಲಿ ಅವ್ರಿಗೆ ಹೆಣ್ಮಕ್ಳು ಇಲ್ವಲ್ಲ, ನನ್ನ ಎತ್ಕೊಂಡು ಹೊರಟೋಗ್ಬಿಟ್ಟು. ಆಮೇಲೆ ಇದರಲ್ಲಿ ಇನ್ನೊಂದು ಏನಪ್ಪ ಜಾಸ್ತಿ ಹೇಳೋದು ಯಾವಾಗಲೂ ಅಂದ್ರೆ, ಅವ್ರ ದೊಡ್ಡಪ್ಪನಿಗೆ ಇವಳನ್ನ ಕಂಡ್ರೆ ತುಂಬ ಇಷ್ಟ. ಕಾರಣ ಹೇಳಿ. ಎತ್ಕೊಂಡು ಹೊರಟೋಗ್ಬಿಟ್ರು. ನಾನು ಬೆಳೆದಿದ್ದೆಲ್ಲ ಮಂಡ್ಯದಲ್ಲೇ, ಓದಿದ್ದು ಎಲ್ಲನೂ ಮಂಡ್ಯದಲ್ಲೇ. ಆಮೇಲೆ ನನಗೆ ಅವರೇ ನಮ್ಮ ಅಪ್ಪ ಅಮ್ಮ ಅಂತ ನನಗೆ ಗೊತ್ತಿಲ್ಲ, ಇವ್ರನ್ನೇ ಅಪ್ಪ ಅಮ್ಮ ಅಂತಲೇ ಕರಿತಿದ್ದು. ಅವ್ರು ನಮ್ಮ ಮನೆಗೆ ಬಂದಾಗೆಲ್ಲ ನಮ್ಮ ಅಣ್ಣಂದಿರೆಲ್ಲ ಏನಂತಿದ್ರು, ಆಂಟಿ ಅಂಕಲ್ ಅಂತ ಅನ್ನೋರೆಲ್ಲ. ನಾನೂ ಹಂಗೆ ಅಂತಿದ್ದೆ ಅವ್ರಿಗೆ. ಒಂದೊಂದ್ಸತಿ ಬಂದಾಗ ನಮ್ಮ ಅಮ್ಮ ಬರೋರಲ್ಲ, ನಾನು ಆಂಟಿ ಅನ್ನೋಲ್ಲ ಬಂದು ನೋಡ್ಕೊಂಡು ಹೋಗ್ಬೇಕಾದ್ರೆ ಅಳೋರು, ಏನಕ್ಕೆ ಇವ್ರು ಬಂದಾಗೆಲ್ಲ ಇವ್ರು ಅಳ್ತಾರಲ್ಲ, ಅದ್ ಫೀಲಿಂಗ್ ಇರುತ್ತಲ್ಲ, ಹತ್ಕೊಂಡು ಹೋಗೋರು. ನಂಗೆ ಅಷ್ಟೆಲ್ಲ ಗೊತ್ತಿಲ್ಲ. ನಾನು 10ನೇ ಕ್ಲಾಸಲ್ಲಿ ಗೊತ್ತಾಗಿದ್ದೆ ಇವರೇ ನಮ್ಮಮ್ಮ ನಮ್ಮಪ್ಪ ಅಂತ. ಆಯಿತಾ? ಅಂದರೆ ಅವ್ರಿಗಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಇವ್ರ ಹತ್ರನೇ ಇದ್ದಿದ್ದು. ಇವ್ರನ್ನೇ ಅಪ್ಪ ಅಮ್ಮ ಅಂತ ಕರೆದಿದ್ದೆ. ಅವ್ರನ್ನ ಯಾವತ್ತೂ ನಮ್ಮ ಅಪ್ಪನ ನಮ್ಮಪ್ಪ ಅಂತಲೇ ಕರೆದಿಲ್ಲ, ಇಲ್ಲಿವರೆಗೂ ಕರೆದಿಲ್ಲ. ಅವರು ಇವಾಗ ಇಲ್ಲೂ ಇಲ್ಲ. ನಮ್ಮಮ್ಮನಂತೂ ಲಾಸ್ಟಲ್ಲಿ ಗೊತ್ತಾದ್ಮೇಲೆ ಮಮ್ಮಿ ಅಂತ ಅಂತಿದೆ. ಲಾಸ್ಟಲ್ಲಿ ಅಂದ್ರೆ ಯಾವ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾದ? ಯಾಕೆಂದ್ರೆ 10ನೇ ಕ್ಲಾಸ್ ಆದ್ಮೇಲೆ. 10ನೇ ಕ್ಲಾಸ್ ಆದ್ಮೇಲೆ ನಮ್ಮ ಅಜ್ಜಿ ತೀರ್ಕೊಂಡಾಗ ಅಲ್ಲಿ ಹೋದಾಗ ನನಗೆ ಅಂದರೆ ಅವಾಗ ಮಾತಾಡಿದಾಗ ಅದು ನನಗೆ ಗೊತ್ತಾಗಿದ್ದು. ಆಮೇಲೆ ನಮ್ಮ ಅಪ್ಪ ಹೆಂಗೆ ಅಂತ ಅಂದರೆ, ನಾನು ದೊಡ್ಡಪ್ಪ ಅನ್ನಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಅಪ್ಪ ನನ್ನ ಜೀವ ಅವರು. ಅವರಂಗೆ ಇಡೀ ಪ್ರಪಂಚದಲ್ಲಿ ನಂಗೆ ಈಗ ಪದೇ ನೋಡೋದು ಅದು ನನಗೆ ಬೇಜಾರಲ್ವಾ? ಬೇಜಾರಲ್ಲ, ಸಾಧ್ಯನೇ ಇಲ್ಲ ಹೇಳ್ಕೊಳಕ್ಕೆ. ಇಲ್ಲಿ ನೋಡಿಲ್ಲಿ ನನ್ಗೂಡ ಗೊತ್ತದೆ, ಹಂಗೆ ಅದೆಲ್ಲ ಬೇಡ. ಆಯ್ತಾ, ತುಂಬ ಚೆನ್ನಾಗಿ ನೋಡ್ಕೊಂಡು. ನಿಂಗೆ ದೊಡ್ಡಪ್ಪ ಅಂತ ಗೊತ್ತಿಲ್ಲ ಅಲ್ವಾ? ಅವರು ನಾನು ಒಂದ್ಸತಿನ ಕರೆದು ಇಲ್ಲ, ಅವ್ರೂ ಇಲ್ಲ ಇವಾಗ ಸದ್ಯಕ್ಕೆ. ಬಟ್ ಅವ್ರ ಮಕ್ಕಳನ್ನ ಅಷ್ಟು ಚೆನ್ನಾಗಿ ಸಾಕಿದಾರೋ, ಬಟ್ ನನಗೆ ಸಾಕಕ್ಕೆ ಸಾಧ್ಯನೇ ಇಲ್ಲ. ಯಾವ ಅಪ್ಪನೂ ಅಷ್ಟೇನೆ ಬಿಡು. ಈಗ ಅಳಬಾರ್ದು, ಏನು ಗೊತ್ತಾ, ದೊಡ್ಡಪ್ಪ ಅಲ್ಲ ಅಪ್ಪ, ಅಪ್ಪನಿಗಿಂತ ಹೆಚ್ಚಾಗಿ ನೋಡ್ಕೊಂಡವ್ರೆ ಅಂತೆಲ್ಲ, ಅದು ಖುಷಿ ಪಡೋದು ಯಾಕೆ ಹೇಳ್ತೀಯ? ನನಗೆ ಯಾರು ಕೇಳ್ಕೊಬೋದು. 12 ಗಂಟೆಗೆ ನಂಗೆ ಐಸ್ ಕ್ರೀಮ್ ಬೇಕು, ಏನೇ ಬೇಕು ಅಂದರೆ ತುಂಬ ಆಟ ಮಾಡ್ತಿದ್ನಂತೆ. 12 ಗಂಟೆಗೆ ಐಸ್ ಕ್ರೀಮ್ ಬೇಕು ಅಂತ ಅಂದರು, ಶಾಪಲ್ಲಿ ತೆಗ್ಸ್ ಓಪನ್ ಮಾಡಿ ತಗೊಂಬಂದು ಕೊಟ್ಟು. ಏನಕ್ಕೆ ಅದೇನು 2 HP ಮೋಟ್ರ್ ನಿಂದು ಪಳ್ಳ ಅಂತ ಬಂದ್ಬಿಡ್ತದಲ್ಲ, ದುಃಖ ಏನು ಗೊತ್ತಮ್ಮ, ಮನಸ್ಸಲ್ಲಿ ಇಟ್ಕೊಂಬಲ್ಲ ಹೆಣ್ಮಕ್ಳಿಗೆ ಬರೋದು ಸಹಜ. ಅವ್ರಂಗೆ ಸಿಗೋಕೆ ಸಾಧ್ಯನೇ ಇಲ್ಲ.
ನನ್ ಜಾಸ್ತಿ ಪಟ್ಟ ಅಂತ ನೆನಪಾಗದ ಅವ್ರೆ ಜಲ್ದಿ, ಯಾಕಂದ್ರೆ ಎಲ್ಲೂ ಬಿಟ್ಟು ಹೋಯ್ತಾ ಇರ್ಲಿಲ್ಲ. ಎಲ್ಲರೂ ಹೋಗ್ಬೇಕು ಅಂತ ಅಂದ್ರು ನನ್ ಕರ್ಕೊಂಡು ಹೋಗೋರು. ಇವಾಗ ಶಬರಿಮಲೆಗೆ ಚಿಕ್ಕ ವಯಸ್ಸಲ್ಲೂ ಅಷ್ಟೇ, ಶಬರಿಮಲೆಗೆ ಹೋಗ್ಬೇಕು ಒಂದ್ ವಾರ 15 ದಿನ ಇಲ್ಲ ಅಂತ ಅಂದ್ರು ಕರ್ಕೊಂಡು ಹೋಗೋರೆ. ಅಂದ್ರೆ ನಾನು 3 ಸತಿ ಹೋಗಿದ್ದೀನಿ ಶಬರಿಮಲೆಗೆ ಚಿಕ್ಕ ವಯಸ್ಸಲ್ಲಿ, 5ನೇ ಕ್ಲಾಸಲ್ಲಿ, 6ನೇ ಕ್ಲಾಸ್, 7ನೇ ಕ್ಲಾಸ್. ಬಟ್ ಎಲ್ಲೂ ಬಿಟ್ಟು ಹೋಗ್ತಿದ್ದಿಲ್ಲ. ಎಲ್ಲರೂ 2-3 ದಿನ ಹೋಗ್ಬೇಕು ಅಂತ ಅಂದ್ರು ನನ್ನ ಇರಲ್ಲ, ಊಟ ಮಾಡಲ್ಲ. ಅವ್ರು ತಿನ್ಸಿಲ್ಲ ಅಂದ್ರೆ ನಾನು ಊಟನೇ ಮಾಡ್ತಿರ್ಲಿಲ್ಲ. ಅವರೇ ತಿನ್ಸ್ಬೇಕು, ಎಷ್ಟೇ ರಾತ್ರಿ ಲೇಟ್ ಆದ್ರೂ ಅವರೇ ಬಂದು ತಿನ್ಸ್ಬೇಕು. ಅಷ್ಟು ಮುದ್ದಾಗಿ ಸಾಕಿದ್ರು ತುಂಬಾ. ಬಟ್ ಅವರು ಇವಾಗ ಇಲ್ಲ, ದೊಡ್ಡಪ್ಪ ಇಲ್ಲ, ದೊಡ್ಡಮ್ಮ ಇದ್ದಾರೆ, ಚೆನ್ನಾಗಿದ್ದಾರೆ, ಮಾತಾಡಿಸ್ತಾರೆ. ಅಣ್ಣಂದಿರೆಲ್ಲರೂ ಇದ್ದಾರೆ, ಒಬ್ಬ ಅಣ್ಣ ಇಲ್ಲ, ಅವರು ತೀರ್ಕೊಂಡಿದ್ದಾರೆ. ಅವ್ರಿಗೂ ಇವಳು ಅಂದ್ರೆ ಪ್ರಾಣ, ಅವ್ರಿಗೂ ಅವರು ಅಂದ್ರೆ ಪ್ರಾಣ. ಪಾಪ ಅವರು, ನನಗೂ ಬೇಜಾರಾಯ್ತದ ಅದನ್ನ ನೆನ್ಸ್ಕೊಂಡ. ಈಗ ಎಷ್ಟು 3 ವರ್ಷ ಆಯ್ತು ಅದು ತೀರೋಗಿ. ಯಾಕಂದ್ರೆ ಒಂದೇ ಒಂದಿನ ಅವ್ರ ಕೈಯಲ್ಲಿ ತುತ್ತು ಊಟ ತಿಂದು, ಬಟ್ ಇವತ್ತು ಗಂಟನು ಅದನ್ನ ನೆನ್ಸ್ಕೊಂಡ್ರೆ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ. ಹಂಗೆ 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 ಹೇಳ್ಕೊಂಡು ಹೋದ್ರೆ ತುಂಬ ಅದೇ. ಹಂಗಾಗಿ ಒಂದಿನ ಅಲ್ಲ, ಎಷ್ಟು ಒಂದ್ ದೊಡ್ಡ ಕಥೆನೆ ಸ್ಟೋರಿ ಇರುತ್ತೆ. ಆಮೇಲೆ ಫ್ಯೂಚರ್ ಎಲ್ಲ ಆಯ್ತು, ಇಂಜಿನಿಯರಿಂಗ್ ಮಾಡ್ತಾರೆ, ಇಂಜಿನಿಯರಿಂಗು ಮುಗೀತು. ನನ್ನ ಕಾಲ್ಮೇಲೆ ನಾನೇ ನಿಂತ್ಕೊಂಡು ನನ್ನ ಎಜುಕೇಶನ್ ಹೇಳ್ಬೇಕು ನೀಟಾಗಿ ಅರ್ಥ ಆಗಲ್ಲ. ಅದೇ ನನ್ನ ಎಜುಕೇಶನ್ ಲೋನ್ ಹಾಕೊಂಡು ಯಾರು ಇದ್ರಲ್ಲೂ ನಾನು ಅಂದ್ರೆ ಇವಳಿಗೆ ಹೆಂಗ್ ಗೊತ್ತಾಗ್ದಾಗ ಅಷ್ಟೊತ್ತಿಗೆ ಎಲ್ಲ ಹಿಂಗ್ ಗೊತ್ತಾದಾಗ ಅವಳು ಏನ್ ಮಾಡೋದು, ಅವಳು ಇಲ್ಲ ನಾನೇ ಇದಾಗಿ ಅಷ್ಟೊತ್ತಿಗೆ ಅಪ್ಪ ತೀರೋಗ್ಬಿಟ್ಟಿದ್ರು. ನನ್ನ ಎಜುಕೇಶನ್ ಲೋನ್ ಹಾಕೊಂಡು ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡೆ. ಇಂಜಿನಿಯರಿಂಗ್ ಮುಗಿಸಾದ್ಮೇಲೆ ಕೆಲ್ಸಕ್ಕೆ ಸೇರ್ಕೊಂಡೆ, ಇದು ACIWRM ಅಂತ. ಅಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆದೆ. ಜಾಯ್ನ್ ಆದಾಗ ಅಮ್ಮಂಗೆ ಒಂದು 6-7 ತಿಂಗಳು, 1-8 ತಿಂಗಳು ಕೆಲಸ ಮಾಡ್ತಿದ್ದೆ. ಆವಾಗ ಕೋವಿಡ್ ಸ್ಟಾರ್ಟ್ ಆಯಿತು. ಅಮ್ಮಂಗೆ ತುಂಬ ಹುಷಾರಿರಲಿಲ್ಲ. ಅಂದ್ರೆ ಈಗ ನೀನು ಏನಂತ ಮುಗಿಸ್ತಾ ಇದಲ್ವಾ, ಹೇಳ್ತೀನಿ. ಕೆಲ್ಸಕ್ಕೆ ಸೇರಿದ್ದೆ, ಇಂಜಿನಿಯರಿಂಗ್ ಆದ್ಮೇಲೆ ಇಂಜಿನಿಯರಿಂಗ್ ಮುಗ್ದಿ ಜಾಯ್ನ್ ಆದೆ. ನಾನು ಸಿವಿಲ್ ಇಂಜಿನಿಯರ್ ಮಾಡಿರೋದು. ನಾನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ವಿಷಯ, ಗೊತ್ತಿಲ್ಲ. ಸಿವಿಲ್ ಇಂಜಿನಿಯರ್ ಮಾಡಿರೋದು. ಜಲ ಸಂಪನ್ಮೂಲದಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ ಗೌರ್ಮೆಂಟ್ ಆಫೀಸಲ್ಲಿ. ಅಲ್ಲೆಲ್ಲ 8 ತಿಂಗಳಾಯ್ತು. ಕೋವಿಡ್ ಬಂತು 2020 ಇದರಲ್ಲಿ. ಅವಾಗ ಅಮ್ಮಂಗೆ ಹುಷಾರಿರಲಿಲ್ಲ. ಅವರು ಏನನ್ಕೊಂಬಿಟ್ಟಿದ್ದಾರೆ, ತುಂಬ ಜನ ಹಳ್ಳಿಯವರೆಲ್ಲ ಏನಂತಾರೆ, ಯಾಕೋ ಊಟ ಹೋಗ್ತಾ ಇಲ್ಲ, ಏನು ಹೋಗ್ತಾ ಇಲ್ಲ ಅಂತ ಅಂದಕ್ಷಣ ಏನೋ ಗಾಳಿ ಸಂಕಾಗಿರಬೇಕು, ಅದಾಗ್ಬಿಟ್ಟಿದೆ ಅಂದರೆ ತಲೆಗೆ ನಂಬಿಸ್ಬಿಟ್ಟಿದ್ದಾರೆ. ಆವಾಗ ಏನು ಮಾಡಿಬಿಟ್ಟಿದ್ದಾರೆ ಇವರು, ಆ ದೇವಸ್ಥಾನ ಹೋಗೋದು, ಈ ದೇವಸ್ಥಾನಕ್ಕೆ ಹೋಗೋದು, ಅಲ್ಲೋಗೋದು, ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಅಲ್ಲೊಂದು ವಾರ ಇದ್ದು ಓ ಬಿಟ್ಟಮೇಲೆ ಹೋಗುತ್ತಾ ಊಟ, ಈ ಥರ ಅಂದ್ಕೊಂಡು ತುಂಬ ಕೇರ್ಲೆಸ್ ಮಾಡಿಬಿಟ್ಟಿದ್ದಾರೆ. ನಾನು ಅಯ್ಯೋ ಹುಷಾ ಇದು ಇದಾಗಿತ್ತೇನೋ ಅಂದ್ಬಿಟ್ಟು, ಅಂದರೆ ಅವರು ದಿನಕ್ಕೆ ಒಂದ್ಸತಿ ವೀಡಿಯೋ ಕಾಲ್ ಮಾಡಲೇಬೇಕು ನಮ್ಮಮ್ಮ. ಮತ್ತು ಅವ್ರು ಒಂದ್ಸತಿ ಚಿನ್ನು ಒಂದೇ ಮಾತಾಡ್ತಿರ್ಲಿಲ್ಲ, ಅವ್ರು ನನ್ನ ವಿಡಿಯೋ ಕಾಲ್ ಮಾಡ್ತಾಡ್ತಿರ್ಬೇಕು. ಮತ್ತೆ ಒಂದಿನೂ ಅವ್ರು ನನಗೆ ಫೋನ್ ಮಾಡ್ದೇ ಇರ್ತಾನೆ ಇರಲಿಲ್ಲ. ಅಂದ್ರೆ ಈ ಮಧ್ಯ ಈಗ ಏನಂತಂದ್ರೆ ಈಗ PU ಆಯ್ತಲ್ವಾ, ಈಗ ಅಲ್ಲಿಂದ ನೀನೇ ನಿಂತ್ಕೊಂಡು ನೀನೇ ಇದು ಮಾಡ್ಕೊಂಡು ಕೆಲಸ ಇದು ಮಾಡ್ಕೊಂಡು ಇಂಜಿನಿಯರಿಂಗ್ ಆಯ್ತೀರಿ ಹೇಳ್ತೀನಿ ಮುಗಿಸ್ತೀನಿ. ಅವಾಗ ಅಮ್ಮ ಕಾಲ್ ಮಾಡ್ತಿತ್ತಾ? ಮಾಡ್ತಿದ್ರು ಭಾಗ್ಯಮ್ಮ, ಯಾವಾಗೂ ಮಾಡ್ತಿದ್ರು. ಅಮ್ಮನ ಹೆಸರು ಭಾಗ್ಯಮ್ಮ ಅಂತ ಯಾವಾಗೂ ಮಾಡ್ತಿದ್ರು. ಚಿನ್ನು ಅಂತಾನೆ ಅಂತಿದ್ರು. ಅವ್ರು ಏನೇ ಕೇಳಿದ್ರು ನನ್ಗೆ ಯಾರು ಸಪೋರ್ಟ್ ಬೇಡ, ಚೆನ್ನಾಗಿರೋಣ. ನಿಮ್ಮ ಅಮ್ಮ ಹೇಳ್ತಿತ್ತಾಗ ನಾನು ಓದಿಸ್ತೀನಿ, ನಾನು ಇದು ಮಾಡ್ತೀನಿ ಅಂತ? ಆಗ ನೀನೇನು ಹೇಳ್ತಿದ್ದೆ? ಬೇಡ, ನಾನೇ ಓದ್ತೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂದ್ಬಿಟ್ಟು. ಯಾಕಂತಂದರೆ ನಾನು ಅಲ್ಲಿ ಫುಲ್ಲು ಡಿಪೆಂಡ್ ಆಗಿಬಿಟ್ಟಿದೆ ನಮ್ದು, ಅವರೇ ಅಪ್ಪ ಅಮ್ಮ ಅಂತ. ಇಲ್ಲಿ ನನಗೆ ನಮ್ಮ ಮಮ್ಮಿ ಅಂದ್ರೆ ಸಖತ್ ಅಟ್ಯಾಚ್ಮೆಂಟು, ಯಾಕಂದ್ರೆ ಅವ್ರು ಅಷ್ಟು ಪ್ರೀತಿ ತೋರಿಸ್ತಿದ್ರು, ಅಟ್ಯಾಚ್ಮೆಂಟ್. ಆಮೇಲೆ ಇಲ್ಲಿ ನೋಡಿ, ಹೆಣ್ಣು ಮನಸ್ ಪಟ್ರೆ ಏನು ಬೇಕಾದ್ರೂ ಮಾಡ್ತಾಳೆ, ಹೆಂಗ್ ಬೇಕಾದ್ರೂ ಸಾಧನೆ ಮಾಡ್ತಾಳೆ. ಅದಕ್ಕೆ ನನಗೊಂಥರ ಗೌರವ ಖುಷಿ ಏನು ಅಂತಂದರೆ, ಇವಳ ಬಗ್ಗೆ ಇವಳು PU ಮುಗ್ದಾದ್ಮೇಲೆ ಇವಳೇ ತಾನಾಗಿ ಓದಬೇಕು ಅಂತ ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡಿ ಓದ್ಕೊಂಡು ಟ್ಯೂಷನ್ಗಳು ಮಾಡೋಳು ಇದೆಲ್ಲ ಹೇಳ್ತಾಳೆ. ಯಾಕೆಂದರೆ ಈ ವಿಡಿಯೋ ಲೆಂತಿ ಆಗಿರೋದ್ರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಪೂರ್ತಿ ಪ್ರತಿಯೊಂದನ್ನು ಹೇಳ್ತಾಳೆ. ಅಷ್ಟೊತ್ತವರೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಯಾಕೆ ಅಂತಂದರೆ ಲ್ಯಾಗ್ ಆದಷ್ಟು ನಿಮಗೂ ನೋಡೋಕ್ಕಾಗಲ್ಲ, ನಾವು ಇದು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಇಲ್ಲಿವರೆಗೆ ಹೇಳಿದ್ದಾಳೆ, ಜಸ್ಟ್ PU ಮುಗಿಸಿ ಇಂಜಿನಿಯರಿಂಗ್ ಕೆಲಸಕ್ಕೆ ಹೆಂಗೆ ಸೇರಿದ್ರು. ಪಾಪ ಅವ್ರ ಅಮ್ಮಂದು ನೆನೆಸ್ಕೊಂಡ್ರೆ ಇನ್ನೂ ನಮಗೆ
ಅಷ್ಟು ಬೇಜಾರಾಯ್ತದೆ ಕರೋನಾ ಟೈಮಲ್ಲಿ ಅದು ಇದು ಅಂತಂತ. ಅದು ಈಗ ಹತ್ರ ಹೊಡೆದು ಬಿಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಾಯ್ ಬಾಯ್.